ಗುಬ್ಬಿ ತಾಲೂಕಿನ ಹಾಗಲವಾಡಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಸ್ಆರ್ ಶ್ರೀನಿವಾಸ್ ಪರವಾಗಿ ತುಮಕೂರು ಜಿಲ್ಲಾ ಕಾರ್ಯದರ್ಶಿ ಶಂಕರಾನಂದ ಮತಯಾಚನೆಯನ್ನು ಮಾಡಿ ಮಾತನಾಡಿದರು. ಹಾಗಲವಾಡಿ ಭಾಗದಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ. ಮೂಲ ಕಾಂಗ್ರೆಸ್ ಮತ್ತು ಹೊಸ ಕಾಂಗ್ರೆಸ್ ಎಂಬ ಭೇದ ಭಾವ ಇಲ್ಲ. ಎಸ್ಆರ್ ಶ್ರೀನಿವಾಸ್ ಅವರನ್ನು ಎಲ್ಲರೂ ಸಹ ಮೆಚ್ಚಿಕೊಂಡಿದ್ದು, ಈ ಬಾರಿ ಹಾಗಲವಾಡಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಲೀಡ್ ಅನ್ನು ಕಾಂಗ್ರೆಸ್ ಪಕ್ಷ ಪಡೆಯುತ್ತದೆ ಎಂದು ತಿಳಿಸಿದರು. ಇವತ್ತು ಕೂಡ ಅಲ್ಲಿಗೂ ಕೂಡ ಮಧ್ಯಾಹ್ನ ಹೋಗ್ತಾ ಇದ್ದೀನಿ. ಇವತ್ತು ಹಾಗಲವಾಡಿ ಪಂಚಾಯಿತಿ ಏನಿದೆ ಆರ್ ಬೂತ್ ಅಲ್ಲಿ ಇಲ್ಲಿಂದ ಮುಂದೆ ಯಾವುದೇ ರೀತಿ ಚುನಾವಣೆ ಮುಗಿಯವರೆಗೂ ಯಾವುದೇ ರೀತಿಯಲ್ಲಿ ಭಿನ್ನಮತ ಸೃಷ್ಟಿಯಾಗುವಂತಹ ವಿಚಾರ. ಇನ್ನು ನೀವು ವೀರಶೈವರ ವಿಚಾರದಲ್ಲಿ ಮಾತಾಡಿದ್ರಿ, ಲಿಂಗಾಯತ್ರದ್ದು ಒಂದು ಜಾತಿ ಸಮೂಹ ಅಂತಲ್ಲ, ಇದು ಅವತ್ತಿನ ಕಾಲದಲ್ಲಿ ಅಂದಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಅವತ್ತು ಶೋಷಿತ ಜನ ಏನಿದ್ರು ಬಹಳ ತೊಂದರೆಯಲ್ಲಿರ್ತಕ್ಕಂಥ ಒಂದು ಜನತೆಯ ಒಂದು ಅಭ್ಯುದಯಕ್ಕಾಗಿ ಒಂದು ಸಂಘಟನೆಯಾಗಿ ಶುರುವಾಗಿದ್ದಂಥ ಜಾತಿ. ಆದರೆ ನಾವು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಶೋಷಿತ ವರ್ಗದವರಿಗೆ ಎಲ್ಲಿಂದ ಇಲ್ಲಿಗೆ ಹೋದರೂ ಶೋಷಿತ ವರ್ಗದವ್ರನ್ನ ಕಾಪಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷನೇ ಆಗಿರೋದ್ರಿಂದ ಈ ಬಾರಿ ಕೂಡ ಅತಿ ಹೆಚ್ಚಿನದಾಗಿ ಇಲ್ಲೂ ಕೂಡ ಇದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ಲೆಕ್ಕ ಹಾಕಿದ್ರೆ ಇವತ್ತು ಯಾಕೆಂದರೆ ಮೇಲ್ವರ್ಗದ ಜನನೇ ಅಂತಲ್ಲ, ಇವಕ್ಕೆ ಇವನು ಮಧ್ಯಮ ಕೆಳವರ್ಗದ ಜನನು ಬೇಕಾದಷ್ಟು ಜನ ಗುಬ್ಬಿ ತಾಲೂಕಲ್ಲಿದ್ದಾರೆ. ಇವತ್ತು ಕೆಳವರ್ಗದ ಜನತೆಗೆ ಏನಾದ್ರು ಒಂದು ಅನುಕೂಲ ಆಗಿದೆ ಅಂದರೆ ಬಹುಶಃ ಇವತ್ತು ನೋಡಿ, ಇವತ್ತು ಅವ್ರು ಹೇಳ್ತಾ ಇದ್ರು, ಈಗ ವಾಸವರು ಮಾತಾಡ್ತಾ ಮಾಜಿ ಶಾಸಕರು ಹೇಳ್ತಾ ಇದ್ರು, ರಸ್ತೆ ಇರ್ಬೋದು ಮತ್ತೊಂದು ಇರ್ಬೋದು, ಕಾಲೋನಿಗಳಿಗೆ ಸಿ ಸಿ ರಸ್ತೆ ಇರ್ಬೋದು ಮತ್ತೊಂದು ಇರ್ಬೋದು, ಇದೆಲ್ಲ ಅನುದಾನ ಪ್ರತಿ ವರ್ಷವೂ ಕನಿಷ್ಠ ಅಂದರೆ 30,000 ಕೋಟಿಗಿಂತ ಹೆಚ್ಚಿನ ಅನುದಾನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅದನ್ನು ವ್ಯವಸ್ಥಿತವಾಗಿ ತಂದಿದ್ದು. ಅವತ್ತಿಂದ ಇದುವರೆಗೂ ಈಗ ಸ್ವಲ್ಪ ಎಲ್ಲ ಅಭಿವೃದ್ಧಿ. ಇದೇ ಸಂದರ್ಭದಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಎಸ್ಆರ್ ಶ್ರೀನಿವಾಸ್ ಪರವಾಗಿ ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಮಾಡಿದರು.